ಕಿಚ್ಚ ಸುದೀಪ್ ನಿನ್ನೆ ತಮ್ಮ 44ನೇ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡಿದ್ರು. ಈ ವೇಳೆ ಫೇಸ್ಬುಕ್ನಲ್ಲಿ ಲೈವ್ಗೆ ಬಂದಿದ್ದ ಮಾಣಿಕ್ಯ ತಾನು ಯಾಕೆ ಹುಟ್ಟುಹಬ್ಬ ಆಚರಿಸಿಕೊಳ್ತಾ ಇಲ್ಲ ಅನ್ನೋದನ್ನ ತಿಳಿಸ್ತೀನಿ ಅಂತ ಹೇಳಿದ್ರು. ಈಗ ತಮ್ಮ ಮನದ ಮಾತನ್ನ ಸುದೀಪ್ ಬಿಚ್ಚಿಟ್ಟಿದ್ದಾರೆ. ಕಳೆದ ಬಾರಿ ತನ್ನ ಬರ್ತ್ಡೇ ವೇಳೆ ಬಾಲಕಿಯೊಬ್ಬಳು ರಸ್ತೆಯಲ್ಲಿ ಬಿದ್ದಿದಂತಹ ಕೇಕ್ನ ತಿಂತ ಇದ್ಲು. ಇದನ್ನ ಕಂಡು ಬೇಜಾರಾಗಿ ಈ ನಿರ್ಧಾರ ಕೈಗೊಂಡಿದ್ದೇನೆ. ಅದಕ್ಕಾಗಿ ಹುಟ್ಟುಹಬ್ಬಕ್ಕೆ ಖರ್ಚು ಮಾಡುವ ಹಣವನ್ನ ಬಡವರಿಗೆ ನೀಡಿ ಅಂತ ಅಭಿಮಾನಿಗಳಲ್ಲಿ ಮನವಿ ಮಾಡಿದೆ ಅಂತ ತಿಳಿಸಿದ್ದಾರೆ. ಅಲ್ಲದೆ ಅಭಿಮಾನಿಗಳಿಗೆ ಧನ್ಯವಾದ ತಿಳಿಸಿದ ಸುದೀಪ್ ಕ್ಷಮೆ ಕೂಡ ಕೇಳಿದ್ದಾರೆ. ಯಾವ್ದೋ ಊರ್ ಕಡೆಯಿಂದ ಕೆಲವರು ಬಿಟ್ಟಿದ್ರಿ, ನೀವು ಆಟೋದಲ್ಲಿ ನನ್ನ ಫೋಟೋ ಹಾಕೊಂಡ್ಬಂದಿದ್ದೀರ ಪೈಲು ಅಂದ್ರೆ ಥ್ಯಾಂಕ್ ಯು ಸೋ ಮಚ್. ಬಟ್ ಅದರಲ್ಲಿ ಇನ್ನೊಂದು ಮಾತು ಹೇಳಿದ್ರಿ ನೀವು, ನೀವು ಕೋಟ್ಯಾಧಿಪತಿಗಳು, ನೀವೇನ್ ಬೇಕಾದ್ರೂ ಮಾಡ್ಕೊಳ್ಳಿ, ನಾವೆಲ್ಲಿಂದ ದಾನ ಮಾಡಕ್ ಹೋಗ್ಬೇಕು? ಅಥವಾ ನೀವು ಬರೀ ಸಿನಿಮಾ ಹೀರೋ ಇಲ್ಲ ನಿಜ ಜೀವನದಲ್ಲಿ ಹೀಗೇನೋ, ನಾವಿನ್ಮೇಲೆ ನಿಮ್ಮನ್ನ ಯಾವತ್ತು ಇಷ್ಟಪಡಲ್ಲ, ನಾವು ನಿಮ್ ಸಿನಿಮಾ ನೋಡಲ್ಲ ಅಂತ ಹೇಳಿದ್ರಿ. ಸೊ ಬ್ರದರ್, ನಾನು ನಿಮಗೆ ಒಂದೇ ಮಾತು ಹೇಳಕ್ ಇಷ್ಟಪಡ್ತೀನಿ, ನಾನು ಯಾರಿಗೂ ಇದನ್ ಮಾಡಿ ಅದನ್ ಮಾಡಿ ಅಂತ ಹೇಳಿಲ್ಲ. ಕೇವು ಹಾರಗಳಿಗೆ ಹಾಕೋ ಆ ಹಣಕಾಸನ್ನ ಸಾಧ್ಯವಾದಲ್ಲಿ ಯಾರಿಗಾನ ಮಾಡಿ ಅಂತ ನಾನು ಯಾರಿಗೂ ಮಾಡಲೇಬೇಕು ಅಂತ ಹೇಳಿದ್ದಲ್ಲ. ಆಮೇಲೆ ಬರ್ತ್ಡೇ ಅನ್ನೋದು ಏನಾಗಿದೆ ಲಾಸ್ಟ್ ಇಯರ್, ಈ ವಿಚಾರ ನಿಮಗೆ ಹೇಳಲೇಬೇಕು. ಬರ್ತ್ಡೇ ಆಯ್ತು, ಕೇಕ್ ಕಟ್ ಎಲ್ಲ ಆಯ್ತು, ಎಲ್ಲರೂ ಹೋದ್ಮೇಲೆ ರಾತ್ರಿ ನಾನು ಮನೆಯಿಂದ ಹೊರಗಡೆ ಬಂದೆ, ಕಾರಲ್ಲೆಲ್ಲ ಹೋಗ್ತಾ ಇದ್ದೆ ನಾನು. ಅವಾಗ ನನ್ ಕಣ್ಣಿಗೆ ಕಾಣಿಸಿದ್ದು ಒಂದು ಹುಡುಗ ರೋಡಲ್ಲಿ ಸಿಕ್ಕಾಬಿಟ್ಟೆ ಕೇಕ್ಗಳು ಬಿದ್ದಿತ್ತು. ಆ ಕೇಕ್ ನಿಂತ್ಕೊಂಡು ತಿಂತಾ ಇದ್ಲು, ಇನ್ನೊಂದನ್ನ ಪೇಪರ್ ಅಲ್ಲಿ ಕಟ್ಟಿಸ್ಕೊತಾ ಇದ್ರು, ಕಟ್ತಾ ಇದ್ರು, ತಿಂತಾ ಇದ್ರು ಆ ಕೇಕ್ ರೋಡಲ್ಲಿ ಬಿದ್ದಿದ್ದನ್ನ. ನನಗೊಬ್ಳು ಮಗಳಿದ್ದಾಳೆ, ನನಗೆ ಮನ್ಸು ನಿಜವಾಗ್ಲು ಚುರುಕ್ ಅನ್ಬಿಡ್ತ. ಅವಾಗ ನನಗೆ ತುಂಬಾ ದಿನ ಯೋಚನೆ ಮಾಡಿದೆ ಅದಾದ್ಮೇಲೆ. ಸಿ, ನಾನು ಯಾರಿಗೂ ನೋವು ಕೊಡ್ಬೇಕು ಅನ್ನೋದಲ್ಲ, ಅಥವಾ ನೀವೆಲ್ಲ ಪ್ರೀತಿಯಿಂದ